मक्कले टार्गेट आतंकद मध्य स्वल्प रिलैक्स आगो सुद्दि एनप्प अंत हेळिद्रे ಆದಷ್ಟು ಬೇಗ ಮಕ್ಕಳಿಗೆ ಕರೋನಾ ವ್ಯಾಕ್ಸಿನ್ ಸಿಗಲಿದೆ. ಜುಲೈ ಅಂತ್ಯಕ್ಕೆ ಅಥವಾ ಆಗಸ್ಟ್ ನಲ್ಲಿ ಮಕ್ಕಳ ವ್ಯಾಕ್ಸಿನ್ ಹಾಕಬಹುದು. ಮಕ್ಕಳಿಗೆ 12-18 ವರ್ಷದ ಮಕ್ಕಳ ಮೇಲಿನ ವ್ಯಾಕ್ಸಿನ್ ಟ್ರಯಲ್ ಅಂತ್ಯ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಝೈಡಸ್ ಕ್ಯಾಡಿಲಾ ಲಸಿಕೆ ಮಕ್ಕಳಿಗೆ ಸಿಗುವಂತಹ ನಿರೀಕ್ಷೆ ಇದ್ದು 12-18 ವರ್ಷದ ಮಕ್ಕಳಿಗೆ ಜುಲೈನಲ್ಲಿ ವ್ಯಾಕ್ಸಿನ್ ಸಿಗುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಮೂರನೇ ಅಲೆಯ ಭಯ ಕಾಡ್ತಾ ಇತ್ತು, ಮಕ್ಕಳೇ ಟಾರ್ಗೆಟ್ ಆಗ್ತಾರೆ ಅನ್ನೋ ಮಾಹಿತಿ ಪೋಷಕರನ್ನ ಕಂಗೆಡಿಸಿತ್ತು. ಮಗದೊಂದು ಕಡೆ ಡೆಲ್ಟಾ ಪ್ಲಸ್ ಹಾವಳಿ ಕೂಡ ಜನರನ್ನ ನಿದ್ದೆಗೆಡಿಸ್ಬಿಟ್ಟಿತ್ತು. ಅದರ ಮಧ್ಯ ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಫೈನಲಿ ಮಕ್ಕಳ ಲಸಿಕೆ, ಮಕ್ಕಳಿಗೆ ಹಾಕುವಂತಹ ವ್ಯಾಕ್ಸಿನ್ ಟ್ರಯಲ್ ಮುಕ್ತಾಯ ಆಗಿದೆ. ಜುಲೈ ತಿಂಗಳಲ್ಲಿ, ಜುಲೈ ಅಂತ್ಯಕ್ಕೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಈ ಒಂದು ಝೈಡಸ್ ಕ್ಯಾಡಿಲಾ ಲಸಿಕೆ ಮಕ್ಕಳಿಗೆ ಸಿಗುವಂತಹ ನಿರೀಕ್ಷೆಗಳು ಸಾಕಷ್ಟಿದೆ. ಓಕೆ, ಈಗ ಮೂರನೇ ಅಲೆಯ ಮಧ್ಯ ಪೋಷಕರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮೊದಲ ಅಲೆ ಆಯ್ತು, ಎರಡನೇ ಅಲೆಯ ಅಂತ್ಯದಲ್ಲಿದ್ದೀವಿ. ಈಗ ಮೂರನೇ ಅಲೆ ಡೈರೆಕ್ಟ್ ಆಗಿ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹಲವರು ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ಅಭಿಪ್ರಾಯವನ್ನ ಕೇಳಿದಂತಹ ಪೋಷಕರು ಒಂದ್ ರೀತಿ ಕಂಗಾಲಾಗ್ಬಿಟ್ಟಿದ್ರು. ಹೇಗಪ್ಪ ಮುಂದೆ ಮಕ್ಕಳನ್ನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಆತಂಕ ಇತ್ತು. ಅದರ ಜೊತೆಗೆ ನಮಗೆ ಕೊಡ್ತಾ ಇರೋಂಗೆ ಮಕ್ಕಳಿಗೂ ಒಂದು ವ್ಯಾಕ್ಸಿನ್ ಬಂದ್ಬಿಟ್ಟಿದ್ರೆ ಹಾಕಿಸ್ಕೊಂಡು ಹೆಂಗೋ ಸೇಫ್ ಆಗ್ಬೋದಿತ್ತಲ್ಲ ಅನ್ನೋ ಆತಂಕ ಪೋಷಕರಲ್ಲಿತ್ತು. ಅದಕ್ಕೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ, ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಆಗ್ತಾರೆ ಎನ್ನುವ ಒಂದು ಆತಂಕ ಪೋಷಕರನ್ನ ಕಂಗೆಡಿಸಿತ್ತು. ಅದರ ಜೊತೆಗೆ ಈಗ ಡೆಲ್ಟಾ ಪ್ಲಸ್ ಬೇರೆ ನಿದ್ದೆಗೆಡಿಸ್ಬಿಟ್ಟಿತ್ತು. ನಿಜಕ್ಕೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಲ್ವಾ ಈ ಒಂದು ಮಕ್ಕಳಿಗೆ ಕೊಡ್ತಾ ಇರುವಂತಹ ವ್ಯಾಕ್ಸಿನ್ ಟ್ರಯಲ್ ಅಂತ್ಯ ಆಗಿರೋದು? ವಿದ್ಯಾ, ಖಂಡಿತವಾಗ್ಲೂ ಇದೊಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೂರನೇ ಅಲೆಯಲ್ಲಿ ಮಕ್ಕಳು ಅತಿ ಹೆಚ್ಚು ಸೋಂಕಿತರಾಗಬಹುದು ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸಲಾಗಿತ್ತು. ಮತ್ತೆ ಮಕ್ಕಳಿಗೂ ಕೂಡ ಒಂದು ವ್ಯಾಕ್ಸಿನ್ ಬಂದ್ರೆ ಕೊರೋನಾದಿಂದ ಪಾರಾಗ್ಬಹುದು ಅನ್ನೋ ಒಂದು ಅಭಿಪ್ರಾಯವು ಕೂಡ ವ್ಯಕ್ತ ಆಗಿತ್ತು. ಈ ನಿಟ್ಟಿನಲ್ಲಿ ಹಲವು ಪ್ರಯೋಗಗಳು ಕೂಡ ನಡೀತಾ ಇತ್ತು. ಝೈಡಸ್ ಕ್ಯಾಡಿಲಾ ಮತ್ತೆ ಕೋವ್ಯಾಕ್ಸಿನ್ ಎರಡು ಲಸಿಕೆಗಳು ಭಾರತದಲ್ಲಿ ಮಕ್ಕಳ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ವು. ಈ ಪೈಕಿ ಝೈಡಸ್ ಕ್ಯಾಡಿಲಾದ ಪ್ರಯೋಗಗಳು ಅಂತ್ಯ ಆಗಿದೆ ಅಂತ ಈಗ ಅಧಿಕೃತವಾಗಿ ಹೇಳಲಾಗಿದೆ. ಮೂರು ಹಂತದ ಕ್ಲಿನಿಕಲ್ ಟ್ರಯಲ್ ಗಳನ್ನ ಈಗ ಝೈಡಸ್ ಕ್ಯಾಡಿಲಾ ಮಾಡಿ ಮುಗಿಸಿರುವಂತದ್ದು. 12-18 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನ್ ಅನ್ನ ನೀಡುವಂತ ನಿಟ್ಟಿನಲ್ಲಿ ಪ್ರಯೋಗಗಳಾಗಿದಾವೆ. ಈ ಒಂದು ಪ್ರಯೋಗಗಳನ್ನ ಈಗ ಡಿಸಿಜಿಐಗೆ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ. ಡಿಸಿಜಿಐಗೆ ಈಗ ಅಂತಿಮವಾಗಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಈ ಒಂದು ವ್ಯಾಕ್ಸಿನ್ ಮಕ್ಕಳ ಮೇಲೆ ಪರಿಣಾಮಕಾರಿ ಆಗಿದೆಯಾ ಇಲ್ವಾ, ಮತ್ತೆ ಯಾವ್ದಾದ್ರು ರೀತಿಯ ಸೈಡ್ ಎಫೆಕ್ಟ್ ಇದೆಯಾ ಅನ್ನುವಂಥದ್ದನ್ನು ಕೂಡ ಪರಿಗಣಿಸುತ್ತೆ. ಈ ವರ್ಗನ ಅಧ್ಯಯನದ ಪ್ರಕಾರ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಗಳು ಕೂಡ ಸದ್ಯಕ್ಕೆ ಕಂಡು ಬಂದಿಲ್ಲ. ಮತ್ತೆ ಮಕ್ಕಳ ಮೇಲೆ ಇದನ್ನ ಪ್ರಯೋಗ ಮಾಡ್ಲಿಕ್ಕೆ ಬಹಳಷ್ಟು ಸುರಕ್ಷಿತವಾಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಕಂಪನಿ ಈಗ ವ್ಯಕ್ತಪಡಿಸಿರುವಂತದ್ದು. ಅಂತಿಮವಾಗಿ ಡಿಸಿಜಿಐ ತಜ್ಞರು ಇದನ್ನ ಪರಿಶೀಲನೆ ಮಾಡಿ ಒಪ್ಪಿಗೆಯನ್ನ ಕೊಡ್ತಾರೆ. ಬಹುತೇಕ ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಈ ವ್ಯಾಕ್ಸಿನ್ ಗೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ವಿದ್ಯಾ, ಓಕೆ, ಧನ್ಯವಾದ ಶಬೀರ್ ತಮಿಳ ಮಾಹಿತಿಗೆ.